ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ದರ್ಶನ್ ಹಾಗೂ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ಏನು ಮಾಡ್ತಾ ಇದ್ದ? ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಹೇಗಿದ್ದಾನೆ ಗೊತ್ತ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ದರ್ಶನ್ ಜೈಲ್ ಡೈರಿ ಸೀಕ್ರೆಟ್. ಒಂದೇ ಕೊಠಡಿಯಲ್ಲಿ ದರ್ಶನ್, ಪ್ರದೂಷ್, ವಿನಯ್ ಹಾಗೂ ಧನ್ರಾಜ್. ಅಗ್ರಹಾರದ ಮುಖ್ಯ ಜೈಲಿನಲ್ಲಿ ದರ್ಶನ್ ಹಾಗೂ ಮೂವರು ಆರೋಪಿಗಳಿದ್ದಾರೆ. ಜೈಲಿನ ಭದ್ರತಾ ವಿಭಾಗದ ಕೊಠಡಿಯ ಪಕ್ಕದಲ್ಲಿರುವಂತಹ ದರ್ಶನ್ ಜೈಲಿನ ಮೂರನೇ ಸೆಕ್ಟರ್ ಭಾಗದಲ್ಲಿರುವ ಭದ್ರತಾ ವಿಭಾಗ, ಆ ಭದ್ರತಾ ವಿಭಾಗದ ಕೊಠಡಿ ಪಕ್ಕದಲ್ಲಿ ದರ್ಶನ್, ಒಂದು ಕೊಠಡಿಯಲ್ಲಿ ದರ್ಶನ್ ಹಾಗೂ ಮೂವರು ಆರೋಪಿಗಳು. ಭದ್ರತಾ ವಿಭಾಗದ ಸಿಬ್ಬಂದಿ ಹಾಗೂ ಕೈದಿಗಳಿಗಷ್ಟೇ ಭೇಟಿಗೆ ಅವಕಾಶ ಇರುತ್ತೆ. ದರ್ಶನ್ ಇರುವ ಕೊಠಡಿಯಲ್ಲಿ ಯಾವುದೇ ಟಿವಿ ವ್ಯವಸ್ಥೆ ಇಲ್ಲ. ದರ್ಶನ್ ಕೊಠಡಿಯಲ್ಲಿ ನ್ಯೂಸ್ ಪೇಪರ್ ವ್ಯವಸ್ಥೆ ಇದೆ. ಭದ್ರತಾ ವಿಭಾಗದ ಸುತ್ತಲೂ ಯಾವಾಗಲೂ ಕೂಡ ಖಾಕಿ ಕಣ್ಗಾವಲಿರುತ್ತೆ. ಕೊಲೆ ಕೇಸ್ನಲ್ಲಿ ನಿನ್ನೆ ದರ್ಶನ್ ಹಾಗೂ ಮೂವರು ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.